ಮುದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಐದನೆಯ ತರಗತಿಯ ಇಂಗ್ಲೀಷ್ ವಿಷಯದ ಯೂನಿಟ್ ನಂಬರ್ ಏಯ್ಟ್ ಪ್ರೋಸ್ ಚಿಲ್ಡ್ರನ್ ಆಫ್ ಕರೇಜ್ ಅಂತಕ್ಕಂಥ ಒಂದು ಪಾಠವನ್ನು ನೋಡೋಣ ಈ ಒಂದು ಪಾಠದ ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವ್ರಿ ಅವಾರ್ಡ್ ಅನ್ನುವಂಥ ಒಂದು ಪಾಠದ ಹೆಸರು ಇದರ ಪ್ರಶ್ನೆ ಉತ್ತರಗಳನ್ನು ಕನ್ನಡದಲ್ಲಿ ಇವತ್ತು ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ

ವಾಟ್ ಉಡಿಯು ಡು ನೀವೇನು ಮಾಡ್ತೀರ ಅವಾಗ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ನಿಮ್ಮ ಸ್ನೇಹಿತನೊಂದಿಗೆ ಚರ್ಚೆ ಮಾಡಿ ಐ ವುಡ್ ಶಾಟ್ ಆ್ಯಂಡ್ ಆಸ್ಕ್ ಅದರ್ ಪೀಪಲ್ ನಾನು ಅವಾಗ ಜೋರಾಗಿ ಕೂಕೊಂಡು ಇನ್ನೂ ಉಳಿರ್ತಕ್ಕಂಥ ಜನರನ್ನು ಕರೆದು ಟು ಜಾಯಿನ್ ಮೀ ಇನ್ ಸೇವಿಂಗ್ ದ ಚೈಲ್ಡ್ ನಾನು ಕರಿತೀನಿ ಆ ಹುಡುಗನನ್ನು ಉಳಿಸ್ಲಿಕ್ಕೆ ನೀವು ನನ್ನ ಜೊತೆ ಸೇರಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಐ ವಿಲ್ ರಿಮೂವ್ ಮೈ ಯೂನಿಫಾರ್ಮ್ ಶರ್ಟ್ ನಾನು ದಶಿರ್ತಕ್ಕಂಥ ಯೂನಿಫಾರ್ಮ್ ಶರ್ಟ್ನ ನಾನು ಏನು ಮಾಡ್ತೀನಿ ತೆಗಿತೀನಿ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಅದರ್ ಪೀಪಲ್ ಇನ್ನುಳಿದ ಜನರ ಸಹಾಯದಿಂದ ಪ್ರೊಡ್ಯೂಸ್ ಔಟ್ ಲೈಕ್ ಅ ನೆಟ್ ಅದನ್ನು ನೆಟ್ ಥರ ಮಾಡ್ತೀನಿ ಅಂಡರ್ ದ ಕ್ರ್ಯಾಕ್ಡ್ ಬೆಂಚ್ ಎಲ್ಲಿ ಆ ಒಂದು ಬ್ರ್ಯಾಂಚ್ ಅಂದರೆ ಟೊಂಗೆ ಏನು ಮಾಡಿದೆ ಅಥವಾ ರೆಂಬೆ ಏನೋ ಕ್ರ್ಯಾಕ್ ಆಗಿದೆ ಅಲ್ಲಿ ಹಿಡಿತೀನಿ ಇವನ್ ಇಫ್ ದ ಬೈ ಫಾಲ್ಸ್ ಒಂದು ವೇಳೆ ಆ ಹುಡುಗ ಬಿದ್ದರೆ ಹಿ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ಹಿಲ್ಲಿಂಗ್ ಒನ್ ಟು ಅವನನ್ನು ಈ ರೀತಿಯಾಗಿ ನಾನು ಪ್ರೊಟೆಕ್ಟ್ ಮಾಡ್ತೀನಿ ರಕ್ಷಣೆ ಮಾಡ್ತೀನಿ ಮೈ ಸ್ಪ್ರೆಡ್ ಶರ್ಟ್ ದಸ್ ಹೀ ವಿಲ್ ಬಿ ರೆಸ್ಕ್ಯೂಡ್ ಹಾಗೆ ನಾನು ಅವನನ್ನು ಕಾಪಾಡ್ತೀನಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ವೆಕ್ಯಾಬ್ಲರಿ ಫಿಲ್ ಇನ್ ದ ಬ್ಲ್ಯಾಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಇಲ್ಲಿ ಬಾಕ್ಸ್ನಲ್ಲಿ ನಿಮಗೆ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಡಲಾಗಿದೆ ಸರಿಯಾಗಿ ತುಂಬಬೇಕು ನೀವು ಅಲ್ಲಿ ಅದನ್ನು ಇಟ್ ವಾಸ್ ಅನ್ಫಾರ್ಚುನೇಟ್ ದ್ಯಾಟ್ ಅ ಬಿ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಮೆಟ್ ವಿತ್ ಆನ್ ಆ್ಯಕ್ಸಿಡೆಂಟ್ ಆನ್ ದ ವೇ ಟು nandi hills his friends nitin showed determination in saving them when he pulled Abhi and two others out of the car nitin received an award of bravery he is always desired to help his parents i the following is gagan and bhumika motto monish khan rahul silver karbani ಕುಮಾರಿ ಮೈಭಮ್ ಪ್ರೀತಿ ದೇವಿ ಗಗನ್ ಮತ್ತು ಭೂಮಿಕಾ ಮಾಡಿರ್ತಕ್ಕಂಥದ್ದು ಸೇವ್ಡ್ ಅ ಬೇಬಿ ದ್ಯಾಟ್ ವಾಸ್ ಕಾಟ್ ಇನ್ ದ ಪಾತ್ ಆಫ್ ಟೂ ಬುಲ್ಸ್ ಎರಡು ಹೋರಿಗಳು ಹೋರಿಗಳು ಬರುವಂಥ ಸ್ಥಳದಲ್ಲಿ ಆ ಮಗು ಸಿಕ್ಕಾಕೊಂಡ್ಕೊಂಡಿರ್ತಾರೆ ಅದನ್ನು ಕಾಪಾಡಿರ್ತಾರೆ ಅಂಥೇಳಿ ಇನ್ನು ಮೋಹಿಸ್ ಖಾನ್ ಮಾಡಿರ್ತಕ್ಕಂಥದ್ದು ಸೇವ್ಡ್ ಆ್ಯನ್ ಓಲ್ಡ್ ಮ್ಯಾನ್ ಫ್ರಾಮ್ ಟ್ರೈನ್ ಆ್ಯಕ್ಸಿಡೆಂಟ್ ಟ್ರೈನ್ ಆಕ್ಸಿಡೆಂಟ್ ಅಂತ ಒಬ್ಬ ವಯೋವೃದ್ಧ ವ್ಯಕ್ತಿಯನ್ನು ಉಳಿಸಿರ್ತಕ್ಕಂಥದ್ದು ಐಡೆಂಟಿಫೈಡ್ ದ ಕ್ರಿಮಿನಲ್ಸ್ ಹೂ ಹ್ಯಾಡ್ ಪ್ಲಾಂಟೆಡ್ ಬಾಂಬ್ಸ್ ರಾಹುಲ್ ಏನು ಮಾಡಿದ್ದಾನೆ ಅಂದರೆ ಗುರುತಿಸಿದ್ದಾನೆ ಕ್ರಿಮಿನಲ್ಸ್ಗಳನ್ನು ಯಾರು ಬಾಂಬನ್ನು ಇಟ್ಟಿದ್ರಲ್ಲ ಅವರನ್ನು ಮತ್ತು ಸಿಲ್ವರ್ ಕರ್ಬಾನಿ ಸೇವ್ಡ್ ದ ಲೈಫ್ ಆಫ್ ಹರ್ ಕಝಿನ್ ಫ್ರಾಮ್ ಅ ಫೈಆರ್ ಅವಳು ಬೆಂಕಿಯಿಂದ ತನ್ನ ಒಂದು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗಳನ್ನು ಅಥವಾ ಮಗನನ್ನು ಕಾಪಾಡಿದ್ದಾಳೆ ಯೂಸ್ ಹರ್ ಬೇರ್ ಹ್ಯಾಂಡ್ಸ್ ಡಿಸ್ಪೋಸ್ ಆಫ್ ಲಿವ್ ಗ್ರೆನಾಡೆ ಅಂತ ಹೇಳಲಾಗಿದೆ ಎಷ್ಟು ನೋಡೋಣ ಮುಂದಿನ ಪ್ರಶ್ನೆ ಫಿಲ್ ಇನ್ ದ್ಲಾಕ್ಸ್ ದ ಸೂಟೇಬಲ್ ಅಡ್ಜೆಕ್ಟಿವ್ಸ್ ಚೂಸಿಂಗ್ ಕರೆಕ್ಟ್ ವರ್ಡ್ ಫ್ರಾಮ್ ದ ಬ್ರಾಕೆಟ್ಸ್ ಅಂತ ಹೇಳಲಾಗಿದೆ ಮೊದಲನೇದು ಅಡ್ವೆಂಚರ್ ಅನ್ನೋದು ಏನಾಗಿದೆ ಅಡ್ಜೆಕ್ಟಿವ್ ಬ್ಯೂಟಿಫುಲ್ ಯಂಗ್ ಟಾಲ್ ಗುಡ್ ಇವು ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳು ಅಂತ ಕರಿತೇವೆ ಇದನ್ನು ಕನ್ನಡದಲ್ಲಿ ಕಾಂಪ್ರಿಹೆನ್ಷನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ವೆನ್ ವಾಸ್ ದಸ್ಟ್ ಬ್ರೇವರಿ ಅವಾರ್ಡ್ ಫಾರ್ ಚಿಲ್ಡ್ರನ್ ಗಿವನ್ ಇನ್ ಇಂಡಿಯಾ ಮೊಟ್ಟ ಮೊದಲ ಬಾರಿಗೆ ಶೌರ್ಯ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು ಆನ್ ಸೆಕೆಂಡ್ ಅಕ್ಟೋಬರ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಎರಡನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ವೇರ್ ಆರ್ ದ ಬ್ರೇವ್ರಿ ಅವಾರ್ಡ್ಸ್ ಗಿವನ್ ವೈ ಆರ್ ದ ಬ್ರೇವರಿ ಅವಾರ್ಡ್ಸ್ ಗಿವನ್ ಏಕೆ ಈ ಒಂದು ಶೌರ್ಯ ಪ್ರಶಸ್ತಿಯನ್ನು ಕೊಡ್ತಾರೆ ದ ಬ್ರೇವ್ಲಿ ಅವಾರ್ಡ್ಸ್ ಆರ್ ಗಿವನ್ ಟು ಇನ್ಸ್ಪೈರ್ ದ ಚಿಲ್ಡ್ರನ್ ಟು ಆ್ಯಕ್ಟ್ ಬ್ರೇವ್ಲಿ ಈ ಒಂದು ಪ್ರಶಸ್ತಿಗಳನ್ನ ಯಾಕೆ ಕೊಡ್ತಾರೆ ಅಂದರೆ ಮಕ್ಕಳನ್ನು ಸ್ಫೂರ್ತಿಗೊಳಿಸ್ಲಿಕ್ಕೆ ಇನ್ಸ್ಪೈರ್ ಮಾಡಲಿಕ್ಕೆ ಯಾರು ವಾರ ಶೌರ್ಯದಿಂದ ಕೆಲಸವನ್ನು ಮಾಡ್ತಾರಲ್ಲ ಅಂಥವರಿಗೆ ಮತ್ತು ಆಟ್ ದ ಟೈಮ್ಸ್ ಆಫ್ ಡೇಂಜರ್ ಯಾವಾಗ ಅಪಾಯ ಇರುತ್ತೆ ಅಪಾಯ ಸಂದರ್ಭದಲ್ಲಿ ಕಾಪಾಡಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಅವರು ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಬಹುಮಾನವನ್ನು ಕೊಡಲಾಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಾಟ್ ಈಸ್ ದ ಏಜ್ ಗ್ರೂಫ್ ದ್ಯಾಟ್ ಈಸ್ ಕನ್ಸಿಡರ್ಡ್ ಫಾರ್ ದ ಬ್ರೇವರಿ ಅವಾರ್ಡ್ಸ್ ಯಾವ ವಯಸ್ಸಿನವರಿಗೆ ಈ ಒಂದು ಶೌರ್ಯ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ಸಿಕ್ಸ್ಟೀನ್ ಹದಿನಾರು ವರ್ಷದ ಕೆಳಗಿನ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ವಾಟ್ ಡು ಅವಾರ್ಡ್ ಈಸ್ ರಿಸೀವ್ ಹಾಗಾದರೆ ಈ ಪ್ರಶಸ್ತಿಯನ್ನು ಈ ಪ್ರಶಸ್ತಿಯಿಂದ ನಮಗೆ ಏನೇನು ದೊರೆಯುತ್ತದೆ ಅಂತ ಕೇಳಿದ್ದಾರೆ ದ ಅವಾರ್ಡ್ ಈಸ್ ಇದನ್ನು ಯಾವ ಪ್ರಶಸ್ತಿ ತೆಗೆದುಕೊಂಡಿದ್ದಾರೋ ಅವರಿಗೆ ಒಂದು ಮೆಡಲ್ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಕ್ಯಾಶ್ ಕೊಡ್ತಾರೆ ಹಣವನ್ನು ಕೊಡ್ತಾರೆ ಆ್ಯಸ್ ಅ ಟೋಕನ್ ಆಫ್ ಅಪ್ರಿಷಿಯೇಷನ್ ಆಫ್ ದ ದೇರ್ ವ್ಯಾಲ್ವರ್ ಅವರ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಏನೇರ ಕೊಡ್ತಾರೆ ಜೊತೆಗೆ ಆ ವ್ಯಕ್ತಿ ಬಡವನಾಗಿದ್ದರೆ ಸಮ್ ಆಫ್ ದೆಮ್ ಆರ್ ಗ್ರ್ಯಾಂಟೆಡ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಯಾರಿಗೆ ಅವಶ್ಯಕತೆ ಇರ್ತೈತಿ ಹಣಕಾಸಿನ ಒಂದು ವ್ಯವಸ್ಥೆ ಅಥವಾ ಸಹಾಯ ಅವಶ್ಯಕತೆ ಇರ್ತೈತಿ ಅವರಿಗೆ ಸಂಪೂರ್ಣವಾಗಿ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಮುಗಿಸುವವರಿಗೆ ಸಹಿತ ಸಹಾಯವನ್ನು ಮಾಡ್ತಾರೆ Discuss the stories of bravery that you have heard. To save her mother's shop at that, the disposal of live grenade with uh, bare hands, named the action was very brave act. The child who did this is Kumari Maibam Priti Devi from Manipur. She was 10 years old when this happened. I think it was very brave because she risked her life to save people. A ten-year-old will not know what is Gren Grenade or Grande. Uh, instead of going and hiding, she, with all courage, presence of mind, has disposed it with the bare hands to save her mother's shop at impulse. So I think this is an act of bravery.

ನನಗೆ ಇಷ್ಟ ಇಲ್ಲ ವೆನ್ ಐ ವಿಲ್ ಬಿಕಾಸ್ ಐ ಪ್ರಿಕ್ ವಿಲ್ ಬಿ ವೆರಿ ಪೇನ್ಫುಲ್ ಅವರು ಸೂಜಿ ಅಂತ ಅದು ಒಂದು ನೋವು ಬಹಳಷ್ಟು ನೋವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಸ್ಟ್ಯಾಂಡಪ್ ಆ್ಯಂಡ್ ಟೆಲ್ ಯುವರ್ ಟೀಚರ್ ದ್ಯಾಟ್ ಯು ಹ್ಯಾವ್ ನಾಟ್ ಡನ್ ಯುವರ್ ಹೋಮ್ ವರ್ಕ್ ಐ ಲೈಕ್ ಟು ಸ್ಟ್ಯಾಂಡ್ ಆ್ಯಂಡ್ ಟೆಲ್ ಮೈ ಟೀಚರ್ ದ್ಯಾಟ್ ಐ ಹ್ಯಾವ್ ನಾಟ್ ಡನ್ ಮೈ ಹೋಮ್ ವರ್ಕ್ ಬಿಕಾಸ್ ಐ ವಾಂಟ್ ಟು ಬಿ ಥ್ರತ್ಫುಲ್ I don't like to stand up and tell my teacher that I have not done homework fearing punishment. Tell your parents truthfully that you spent RS25 they gave for vegetables on buying ice cream. I like to tell my parents truthfully that I spent RS25 they gave for vegetables on buying ice cream. I don't like to tell my parents truthfully that I spent 25 rupees they give for vegetables on buying ice cream because they will scold and beat me. Ask a boy in class 5th not to make fun of your teacher. I like to ask a boy in class 5th not to make fun of teacher because I like my teacher very much. I don't like to ask a boy in class 10th. नट टू मेक् फन आफ् मै टीचर बिकॉज ई लाइक द फन अंडरल दौन्स फॉलोविंग प्यारग्राफेडिया स्टूडेंट इनके चाहल एबीजी स्पोकन इंग्ली क्लास के नहीं सब्सक्रेबा सब्सक्रेबा ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು